ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಬರೆಯೋದೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೌದು ನಾಲ್ಕ್ ಸಮನಾಗ ಹಂಚಿದ್ರು ಹದ್ ಒಂದೇ ಒಂದ್ ಬಿಜೆಪಿ ಏಳು ಕಾಂಗ್ರೆಸ್ ಹದಿನೆಂಟಲ್ಲಿ ಏಳು ಬಿಜೆಪಿ ಒಂದ್ ಕಾಂಗ್ರೆಸ್ ಜನ ಹೆಂಗ್ ಬೇಕಾದ್ರೂ ತಿರ್ಗಿಸ್ಬಿಡ್ತಾರೆ ಇಲ್ಲಿ ಹೌದು ಸೊ ಈಗ ನೋಡ್ಬೇಕಿಲ್ಲಿ ಏನ್ ಕತೆ ಏನ್ ಲೆಕ್ಕಾಚಾರ ಅನ್ನೋದನ್ನ ಆ ಒಂದು ವಿಶೇಷ ಅಂತಂದ್ರೆ ಮೊದಲ ಕ್ಷೇತ್ರ ಬೆಳ್ತಂಗಡಿ ಕ್ಷೇತ್ರ ಹರೀಶ್ ಪೂಂಜಾ ಹಾಲೀಶ್ ಶಾಸಕರು ಕಾಂಗ್ರೆಸ್ ರಕ್ಷಿತ್ ಶಿವರಾಮ್ಗೆ ರಂಜನ್ ಗೌಡ ವಸಂತ್ ಬಂಗೇರ ಎಲ್ಲರೂ ಸೇರಿಕೊಂಡು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ನಿಂತರೆ ಹೌದು ಟಫ್ ಫೈಟ್ ಅನ್ನ ಕೊಡಬಹುದು ಆದ್ರೆ ಆ ವಸಂತ್ ಬಂಗೇರ ಅವರಿದ್ದಾಗ ಅವ್ರಿಗಿತ್ತಲ್ಲ ಬಲ ವಸಂತ್ ಬಂಗೇರ ಅವ್ರಿಗಿತ್ತಲ್ಲ ವರ್ಚಸ್ಸು ಹೌದು ಅದು ರಕ್ಷಿತ್ ಶಿವರಾಮಲ್ಲಿ ಕಾಣ್ತಿಲ್ಲ ಅದು ಒಂದು ದೊಡ್ಡ ಸಮಸ್ಯೆ ಹರೀಶ್ ಪೂಂಜಾ ಮೊದಲ ಬಾರಿ ಶಾಸಕ ಆದ್ರೂ ಹೆಂಗೆ ಅಂತಂದ್ರೆ ಈ ಸಂಘಟನೆ ಮೂಲಕ ತನ್ನ ಶಾಸಕ ಆಗಿದ್ದು ಹಾಗಾಗಿ ಸಂಘಟನಾ ಚಾತುರ್ಯತೆಯನ್ನ ಮೆರೆದು ಮತ್ತೊಂದು ಬಾರಿ ಗೆಲ್ಲಕ್ಕೆ ಏನೇನ್ ಬೇಕೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದು ಡೆವಲಪ್ಮೆಂಟ್ ಜನಗಳ ಜೊತೆ ಬರೆಯೋದು ಜನ ಅದೇ ಜನ ಕೇಳದೆ ಫಸ್ಟ್ ನೀವು ಕೆಲಸ ಮಾಡಿರೋ ನಾವು ಜನಗಳ ಜೊತೆ ತಗ್ಗಿ ಬಗ್ಗೆ ವಿಶ್ವಾಸ ನಡೀರಿ ಅಂತ ಒಂದು ಈ ರಾಣದು ಡೆವಲಪ್ಮೆಂಟ್ ಇವೆಲ್ಲವೂ ಆದಾಗ ಏನಾಗತ್ತೆ ಜನ ಪ್ರತಿನಿಧಿ ಆಗಕ್ಕೆ ಅರ್ಹತೆ ಯೋಗ್ಯತೆ ಬೇಕು ಅದು ಗಳಿಸ್ಕತಾರೆ ಹರೀಶ್ ಪೂಂಜಾ ದಿಸೆಯಲ್ಲಿ ಯೋಗ್ಯತೆ ಗಳಿಸಿ ಮುಂದುವರಿತಾ ಇದಾರೆ ಅಟ್ ದಿ ಸೇಮ್ ಟೈಮ್ ನನಗೂ ಒಂದು ಅವಕಾಶ ಬೇಕು ಅನ್ನೋದು ಕಾಂಗ್ರೆಸ್ನವರ ವಾದ ಹೌದು ಈ ಸಾರಿ ಬಟ್ ಎಲ್ಲಾ ಆಂಗ್ಲಲ್ಲಿ ಯೋಚನೆ ಮಾಡಿದಾಗ ಕಳೆದ ಬಾರಿ ಚುನಾವಣೆ ಹರೀಶ್ ಪುಂಜಾಗು ಈ ಹರೀಶ್ ಪುಂಜಾಗು ಬಹಳ ವ್ಯತ್ಯಾಸ ಹೇಳ್ತಾರೆ ಹರೀಶ್ ಪೂಂಜಾ ಪ್ರಬಲರಾಗಿದ್ದಾರೆ ಎಲ್ಲಾ ರೀತಿಯಲ್ಲೂ ಅಂತ ಹೇಳ್ತಾರೆ ಬಟ್ ನಮ್ಮ ಸರ್ವೆ ರಿಪೋರ್ಟ್ ಕೂಡ ಟಫ್ ಇದೆ ಕ್ಷೇತ್ರದಲ್ಲಿ ಹೌದು ಬೆಳ್ತಂಗ್ಳಿನಲ್ಲಿ ಆಡಾಡ್ತಾ ಕುಣ್ ಕುಣಿತಾ ಗೆದ್ಬಿಡ್ಬೇಕು ಅಂತ ಏನಿಲ್ಲ ಯಾರಾದ್ರೂ ಸೊ ಇಲ್ಲಿ ಹರೀಶ್ ಪೂಂಜಾ ಕಾಂಗ್ರೆಸ್ ಗಿಂತ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಮಾರ್ಚ್ ತಿಂಗಳ ಮೆಗಾ ಸರ್ವೆ